ಎಲ್ಲ ಸಹಕಾರಿ ಬಂಧುಗಳಿಗೆ ದಿ ಭಾರತೀ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಆಡಳಿತ ಮಂಡಳಿ ಮತ್ತು ಎಲ್ಲರ ಪರವಾಗಿ ಹಾಗೂ ನಮ್ಮ ಸಹಕಾರಿ ಪಿತಾಮಹ ಶ್ರೀ ಸಹಕಾರಿ ರತ್ನ ಬಿ ಎಲ್ ಅಕ್ಕೇಗೌಡರ ಆಶೀರ್ವಾದದೊಂದಿಗೆ ಈ ಸೊಸೈಟಿ 1983-84 ಸ್ಥಾಪನೆಯಾಗಿ ಭಾಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಎಲ್ಲ ಸಹಕಾರಿಗಳಿಗೂ ಸಹಕಾರಿ ಬಂಧುಗಳಿಗೂ ಒಳ್ಳೆ ಸರ್ವಿಸನ್ನು ಕೊಡ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಎಲ್ಲ ನನ್ನ ಆತ್ಮೀಯ ಸಹಕಾರಿ ಬಂಧುಗಳಿಗೆ ಈ ಭಾರತೀಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಪರವಾಗಿ ಸಂಕ್ರಾಂತಿ ಹೊಸ ವರ್ಷದ ಹಾಗೂ ಮುಂಬರುವ ಸಂಕ್ರಾಂತಿ ಹಬ್ಬದ ಪರವಾಗಿ ಶುಭಾಶಯವನ್ನು ಕೋರುತ್ತೇನೆ. ಪದ್ಧತಿಯಂತೆ ಹಾಗೆ ಇಲಾಖೆಯ ಮಾರ್ಗದರ್ಶನದಂತೆ ಕಾನೂನು ರೀತಿ ಈ ಆಡಳಿತ ಮಂಡಳಿ ಮುಂಬರುವ 2020-25 ಆಡಳಿತ ಮಂಡಳಿಗೆ ಇದೇ ಜನವರಿ 5, 2020 ಚುನಾವಣೆ ನಡೆಯುತ್ತಿದೆ. ಈ ಚುನಾವಣೆಯಲ್ಲಿ ಕೆಲವು ಇಲಾಖೆ ಮಾನದಂಡದಂತೆ ನಾವು 1082 ಸದಸ್ಯರಿಂದ ಮತವನ್ನು ಓರಿಕೊಳ್ಳುತ್ತಿದ್ದೇವೆ. ಅಂದರೆ ಎಲಿಜಿಬಿಲಿಟಿ ಯಾರಿದ್ದಾರೆ ಆ ಥರ ಇಲಾಖೆ ದಂಡ ಕೊಡ್ತೇವೆ. ಆದ್ದರಿಂದ ತಾವೆಲ್ಲ ಬಂದು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಈ ಆಡಳಿತ ಮಂಡಳಿಯಲ್ಲಿ ಯಾರು ಈ ಮೀಸಲಾತಿ ವರ್ಗದಿಂದ ಇನಾನಿ ಮಸ್ಲಿ ಅವರೆಲ್ಲರೂ ಆಯ್ಕೆಯಾಗಿದ್ದಾರೆ, ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆ ಹೇಳ್ತಾ, ಇನ್ನು ಉಳಿದ ನಾವು ಸಾಮಾನ್ಯ ವರ್ಗದಿಂದ ನಾವು 7 ಜನ ಅಖಾಡದಲ್ಲಿದ್ದೇವೆ. ನಾವು 7 ಜನ ಸಾಮಾನ್ಯ ವರ್ಗದಿಂದ 7 ಜನ ನಿಂತಿದ್ದೇವೆ. ಅದರಲ್ಲಿ 1ನೇದು ಕಾಳೇಗೌಡರು, 2ನೇದು ಬಿ ಟಿ ಪುಟ್ಟಪ್ಪನವರು. ಅವ್ರ ಕ್ರಮಸಂಖ್ಯೆ ಕಾಳೇಗೌಡರದು 1ನೇ ಕ್ರಮಸಂಖ್ಯೆ, ಬಿ ಟಿ ಪುಟ್ಟಪ್ಪನವ್ರದ್ದು 3ನೇ ಕ್ರಮಸಂಖ್ಯೆ, ಶ್ರೀ ಮರಿಮಲ್ಲಯ್ಯ ಅಂತ ನಾನು ಹಾಲಿ ಅಧ್ಯಕ್ಷರು, ನಾನು ನನ್ನ ಕ್ರಮಸಂಖ್ಯೆ 4, ಕೆ ರಾಮು ಅಂತ ಹೇಳಿ ಹಿರಿಯವರು 5, ಮತ್ತು ಬಿ ಆರ್ ವಾಸುದೇವ್ ಅವ್ರದ್ದು 6, ಬಿ ಸಿ ಶಿವಲಿಂಗೇಗೌಡರದು 8, ಶ್ರೀಕಂಠಯ್ಯನವ್ರದ್ದು 9. ಈ 9 ನಂಬರು ಅಂದರೆ 7 ಜನ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಮತ್ತೊಮ್ಮೆ ತಮ್ಮ ಸೇವಾಕಾಂಕ್ಷಿ ಮಾಡಲು ಚುನಾಯಿತರಾಗಬೇಕಾಗಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಒಬ್ಬರಿಗೆ 7 ಓಟ್ 7 ಓಟ್ ಹಾಕ್ಬೋದು, ಅದರಲ್ಲಿ 10 ಜನ ಇದ್ದೀವಿ, ಅದು ಇನ್ನೊಂದು ಟೀಮ್ನವರು 3 ಜನ, ನಾವು 7 ಜನ ಇದ್ದೇವೆ. ನಾವೆಲ್ಲರೂ ಮೊದಲಿಂದ ಆಡಳಿತ ನಡೆಸ್ಕೊಬಂದ ಅನುಭವ ಮತ್ತು ದಕ್ಷತೆಯಿಂದ ನಿಷ್ಠೆಯಿಂದ ನಾವೆಲ್ಲ ಮಾಡಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು. ಯಾವುದೇ ಥರವಾದ ಇಲ್ಲಿ ಬೇರೆಯವರು ಏನು ಹೇಳುವಂಥದ್ದೇನೂ ಇಲ್ಲಿ ಇಲ್ಲ, ಅದನ್ನು ಗಂಟಾಗೋಸ್ಕರ ಹೇಳ್ಬೋದು. ಈ ಚುನಾವಣೆ ಸಂದರ್ಭ ಅಂದರೆ ಇವೆಲ್ಲ ಮಾಮೂಲಿ, ಇಲ್ಲದೇ ಇರೋದನ್ನು ಉತ್ಪ್ರೇಕ್ಷೆ ಮಾಡಿ ಹೇಳೋದು ಅವೆಲ್ಲ, ಬೇಕಾದ್ರೆ ಮುಂದೆ ತನಿಖೆ ಅವರು ಮಾಡ್ಕೋಬೋದು ಹೇಳೋರೆಲ್ಲ. ಅದಕ್ಕೆ ಕಿವಿಗೊಡದೆ ಮಾನ್ಯ ಮತದಾರರು ಬಂದು ಇದು ತಮ್ಮ ಸಂಸ್ಥೆ, ಇಲ್ಲಿ ಬಹುತೇಕ ಲಕ್ಕೇಗೌಡರ ಒಂದು ದೇಹದೋಣಿ ಏನಿತ್ತು ಅಂದರೆ ಗ್ರಾಮಾಂತರ ಜನಕ್ಕೆ ಮತ್ತು ಒಂದು ಮಧ್ಯಮ ವರ್ಗ ಜನಕ್ಕೆ ಸಹಾಯ ಆಗಲಿ ಅನ್ನೋದೇಳಿ ಅವರ ಹಣನ ಎಫ್ ಡಿ ಇಡ್ಸ್ಕೊಂಡು ಆ ಎಫ್ ಡಿಯಿಂದ ಬಂದಂಥ ಬಡ್ಡಿನಲ್ಲಿ ಎಷ್ಟೋ ಜನ ಜೀವನ ಮಾಡುವ ಸಂದರ್ಭ ಇದೆ. ಇಷ್ಟೆಲ್ಲ ನಂಬಿಕೆ ಇಟ್ಕೊಂಡಿರುವ ಈ ಸಂಸ್ಥೆಗೆ ನಾವೆಲ್ಲ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ನಡೆಸ್ಕೊಂಡು ಇಷ್ಟು ವರ್ಷ ಬಂದಿದ್ದೇವೆ. ಇದೆಲ್ಲ ಅನುಭವಸ್ತ್ರೇ ಇರೋದು. ಆದ್ದರಿಂದ ಮತ್ತೊಮ್ಮೆ ತಮ್ಮೆಲ್ಲರ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕೆಂದು ಕೇಳಿಕೊಳ್ತೇನೆ. ಇದೇ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ ನಾಳೆನೇ ಭಾನುವಾರ ತಾವೆಲ್ಲರೂ ಬಂದು ಬೆಳಗ್ಗೆ 9-4 ಗಂಟೆವರೆಗೂ ಚುನಾವಣೆ ನಡೀತಿದೆ. ಬಿ ಎಸ್ ಕಾಲೇಜ್ ಇಲ್ಲೇ ಜಯನಗರ ಚರ್ಚ್ ಆಪೋಸಿಟೇ ಇದೆ, ಎಲ್ಲ ಸೌಲಭ್ಯ ಇದೆ, ಬಸ್ಸು ಹೋಗಲಿಕ್ಕೆ ಬರಲಿಕ್ಕೆಲ್ಲ ಚೆನ್ನಾಗಿದೆ. ಅಂಥ ಜಾಗದಲ್ಲೇ ನಾವು ಸ್ಥಳನ ಆಯ್ಕೆ ಮಾಡಿ ಸದಸ್ಯರ ಅನುಕೂಲಕ್ಕೋಸ್ಕರನೇ ಈ ಸಂಸ್ಥೆ ಎಲ್ಲ ಥರದಲ್ಲೂ ಯೋಚನೆ ಮಾಡಿ ಮಾಡ್ತದೆ. ಯಾವಾಗಲೂ ಬೇರೆ ಬಂದೋಗೋರಿಗೆ ಅನುಕೂಲ ಆಗಬೇಕು ಅಂತಲೇ ಆ ಸ್ಥಳದಲ್ಲಿ ಮಾಡಿದ್ದೇವೆ. ಅದು ಕೂಡ ಈ ಅಂಗಸಂಸ್ಥೆನೇ, ಬಿ ಎಸ್ ಕಾಲೇಜು ಕೂಡ ಅದು ಸಂಸ್ಥಾಪಕರು ಲಕ್ಕೇಗೌಡರೇ. ಅದರಿಂದ ಅಲ್ಲಿಗೆ ಬಂದು ಈ 9 ಲಕ್ಕೇಗೌಡರ ತಂಡ ಏನು, ಲಕ್ಕೇಗೌಡರ ತಂಡದಲ್ಲಿ 7 ಜನ ಏನು ನಿಂತಿದ್ದೀವಿ ಸಾಮಾನ್ಯ ವರ್ಗಕ್ಕೆ, ಅವರೆಲ್ಲರಿಗೆ ತಮ್ಮ ಅಮೂಲ್ಯ ಮತ ಕೊಟ್ಟು ನಮ್ಮನ್ನು ಜಯಸೀಲರಾಗಿ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಕಳಕಳಿಯಿಂದ ಕೋರಿಕೊಳ್ಳುತ್ತೇನೆ. ತಂಡದ ಪರವಾಗಿ ಈ ಸಂಸ್ಥೆಯ ಅಧ್ಯಕ್ಷನಾಗಿ ಹಾಲಿ ಅಧ್ಯಕ್ಷನಾಗಿ ನಾನು ಕೋರಿಕೊಳ್ಳುತ್ತೇನೆ.